ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಜೊತೆಗೆ ನೀರು ಹಾಕುವುದರ ಮೂಲಕ ಎಲ್ಲ ಗಣ್ಯಮಾನ್ಯರು ವಿದ್ಯುಕ್ತ ಚಾಲನೆಯನ್ನು ನೋಡಲು ನೀಡುವ ಬೇಕೆಂದರೆ ಮನವಿ ಮಾಡ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನನ್ನ ವೃತ್ತಿ ಮಿತ್ರರು ಜೋಡಿ. ಇವತ್ತು ಈಗಾಗಲೇ ಕೂಡ ಸೆಪ್ಟೆಂಬರ್ 5 ರಂದನೇ ಈ ಒಂದು ಶಿಕ್ಷಕರ ದಿನಾಚರಣೆ ಮಾಡಬೇಕಾಗಿತ್ತು. ಐದಕ್ಕೂ ನನಗೆ ಯಾಕೋ ಯಾವತ್ತೂ ಒಂದು ಬರಲಿಲ್ಲ ಮೇಡಂ ಗೊತ್ತು. ನಾನು ಕೂಡ್ಲಿಗೆಯಲ್ಲಿ ಶಾಸನಾಗಿದ್ದಾಗ ಕೂಡ ದಳವೆಯವರೆಲ್ಲ ಇದ್ದಾರೆ ಇಲ್ಲಿ. ಇದರ ದಳವ ಇಲ್ಲ ಇದರಲ್ಲಿ. 5ನೇ ತಾರೀಕು ಮಾಡಬೇಕಂತ ಪ್ರತಿ ಸಲ ಅನ್ಕೊಂಡ ಕೂಡ ಅದು ಆಗ್ತಾ ಇರಲಿಲ್ಲ. ನಾನು 4 ಬಾರಿ ಶಾಸನಾಗಿದ್ದಾಗ ಕೂಡ 5ನೇ ತಾರೀಕು ಬಂದು ಯಾವತ್ತೂ ಹೋಗಕಾಗಿಲ್ಲ. ಆದರೆ 5ನೇ ತಾರೀಕು ಬಿಟ್ಟು ಮರದ ನೆಕ್ಸ್ಟ್ ಮಾಡ್ತೀವಿ ಅಂದ್ರೆ ಅದು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಅದಕ್ಕಾಗಿನೇ ಈ ಒಂದು ಜನ್ಮದಿನಾಚರಣೆಯನ್ನ ಇಡೀ ತಿಂಗಳು ಮಾಡ್ತೀವಿ ಅಂತ ಹೇಳಿ ಭಾವಿಸಿ ಯಾವತ್ತಿದ್ರೂ ಕೂಡ ಅವತ್ತೇ ಜನ್ಮದಿನ ಅಂತ ತಿಳಿದು ಇವತ್ತು ಅವರಿಗೆ ಗೌರವ ಕೊಡುವಂತದ್ದು ಆ ದಿನಾಚರಣೆಯನ್ನ ಪ್ರತಿ ಸಲ ಮಾಡಿದಂಗೆ ಕೂಡ ಇವತ್ತು ಕೂಡ ಈ ಒಂದು ವಿಶೇಷ. ಇವತ್ತು ಬಳ್ಳಾರಿಯಲ್ಲಿ ನಾನು ಶಾಸಕನಾಗಿ ಬಂದ ಮೇಲೆ ಮತ್ತೊಮ್ಮೆ ಬಾರಿ ಶಾಸಕನಾಗಿ ಬಂದ ಮೇಲೆ ಇದರ ವಿಶೇಷತೆ ಏನಂದ್ರೆ ನಾನು ಇವತ್ತು ತಮ್ಮೆಲ್ಲರ ಕೈ ಕೆಳಗೆ ಓದ್ಕೊಂಡು ಬಂದು ಬೆಳೆದು ಬಂದು ಈ ಮಟ್ಟಕ್ಕೆ ತಂದು ನನ್ನನ್ನು ಉಸ್ತುವಾರಿಯ ಸಚಿವರಾಗಿ ಮಾಡಿದಂತ ಕೀರ್ತಿ ಹೋಗುತ್ತಂದ್ರೆ ಅದು ತಮ್ಮ ಶಿಕ್ಷಕರಿಗೆ ಅನ್ನುವಂತ ವಿಚಾರವನ್ನು ತಿಳಿಸ್ತೇನೆ. ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನಿಂಗೆ ಸರ್, ನಾನು ಬಹಳ ಸಂದರ್ಭದಲ್ಲಿ ಜೀವನದಲ್ಲಿ ಕೆಲವರು ಮಾತ್ರನೇ ಗುರುತಿಟ್ಕೊಂಡಿರ್ತೀವಿ ನಾವು, ಒಬ್ಬ ತಂದೆ ತಾಯಿ. ಅದು ಈ ಕಾಲದಲ್ಲಿ ಬಹಳ ಜನ ಮಕ್ಕಳು ತಂದೆ ತಾಯಿನ ಕೂಡ ಮರಿತಾ ಇರ್ತಾರೆ ಅಂತ ಸಂಪ್ರದಾಯಕ್ಕೆ ಬಂದ್ಬಿಟ್ಟಿದೀವಿ. ಆದರೂ ಕೂಡ ಯಾರು ತಂದೆ ತಾಯಿಗಳನ್ನ ಗುರುತಿಟ್ಕೊಂಡು ಅಥವಾ ಅಣ್ಣ ತಮ್ಮನ ಗುರುತಿಟ್ಕೊಂತಾರೆ, ಅದಾದ ನಂತರ ತಮ್ಮ ಸ್ನೇಹಿತರನ್ನು ಗುರುತಿಟ್ಕೊಂತಾರೆ. ಆದರೆ ಅವರೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿ ತನ್ನ ಕೊನೆಯ ಉಸಿರು ಇರುವವರೆಗೂ ಯಾರನ್ನಾದರೂ ಗುರುತಿಟ್ಕೊಂಡುವಂತ ವ್ಯಕ್ತಿ ಅಂದ್ರೆ ಅದು ಶಿಕ್ಷಕರು ತಾವು ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತೇನೆ. ಯಾರು ನೋಡಿ, ಇವತ್ತು ಕೊನೆಯ ಕ್ಷಣದಲ್ಲಿರೋರು ಕೂಡ ನಮ್ಮ ಟೀಚರ್ ಅಪ್ಪ ನಮ್ಮ ಸಾರ್ ಅಂತ ಹೇಳ್ತಾರೆ. ಅಂತೆ ಅಂತ ಒಂದು ಉತ್ತಮ ಶಿಕ್ಷಣ ಕೊಟ್ಟು ಅವರ ಬದುಕನ್ನು ಕಲ್ಪಿಸಿಕೊಟ್ಟ ಅವರ ಬಗ್ಗೆ ಯಾವತ್ತೂ ಕೂಡ ತನ್ನ ಕೊನೆಯ ಹುಟ್ಟಿನಿಂದ ಹಿಡಿದು ಬೆಳೆದು ತನ್ನ ಕೊನೆಯ ಉಸಿರು ಇರೋರು ಕೂಡ ಮರಿಲಾರದಂತ ವ್ಯಕ್ತಿಗಳಂದ್ರೆ ತಾವು ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಅದ್ಭುತವಾಗಿ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಇವತ್ತು ಮಾಡಿ ಅನೇಕ ಬಾರಿ ನಮ್ಮ ನಿಂಗಪ್ಪ ಸರ್ ಟೀಮ್ ಬಹಳ ಸರ್ತಿ ಬರ್ತಾ ಇದ್ರು. ನಾನು ಎಲ್ಲಿಗೆ ಹೋದ್ರು ಕೂಡ ಅಲ್ಲಿ ಬರೋದು ಯಾವತ್ತು ಮಾಡೋಣ ಸರ್ ಆಚಾರ್ಯ, ನನಗೆ ಮಾಡೋಣಪ್ಪ ಗ್ಯಾರಂಟಿ ಮಾಡೋಣ ಅಂತ ಹೇಳ್ತಿದ್ದೆ. ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ನನಗೇನಂದ್ರೆ ಮಾಡಿದ್ರೆ ಚೆನ್ನಾಗಿ ಮಾಡಬೇಕು, ಸುಮ್ಮನೆ ಎಲ್ಲ ಕಾಟಾಚಾರಕ್ಕೆ ಮಾಡಬಾರ್ದು ಅನ್ನೋಂಥ ಕಲ್ಪನೆಯಿಂದ ಪೋಸ್ಟ್ಮನ್ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಮೊನ್ನೆ ಇವರು ಬಂದು ಕರೆಕ್ಟಾಗಿ ನನ್ನ ಹಿಡಿದುಬಿಟ್ಟು ಕಟ್ಟಾಕ್ಬಿಟ್ರು. ಬಂದು ಮಾಡಲೇಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಭಾಳಷ್ಟು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದೀನಿ ಅನ್ನುವಂಥ ವಿಚಾರವನ್ನು ತಿಳಿಸಿ. ಯಾಕಂದ್ರೆ ಇದಕ್ಕೆ ಲೇಟ್ ಮಾಡಿದ್ರು ಕೂಡ ಒಂದು ಕಾರಣ ಇದೆ. ಕಳೆದ 22 ವರ್ಷದಿಂದ ಕೂಡ ತಾವು ಅನೇಕ ಬೇಡಿಕೆಗಳಲ್ಲಿ ಒಂದಾದ ಗುರುಭವನವನ್ನು ಮಾಡಲೇಬೇಕಂತೇಳಿ ಮೊನ್ನೆ ಒಂದು ವಾರದಿಂದ ಹಿಡಿದ ಕೂಡ ನಾನು ಇದನ್ನು ಯಾವ ರೀತಿ ಮಾಡೋಣ ಅಂತೇಳಿ ತಿಳಿದು ಇವತ್ತು 22 ವರ್ಷಕ್ಕೆ ಒಂದು ವರ್ಷಕ್ಕೆ 50 ಲಕ್ಷ ರೂಪಾಯಿ ಅಂತಾನೆ 12 ಕೋಟಿ ರೂಪಾಯಿ ಮೂಲಕ ನಮ್ಮ ಗುರುಭವನಕ್ಕೆ ತಕ್ಷಣವೇ ನೆಕ್ಸ್ಟ್ ಯಾರು ಕೂಡ ನಮ್ಮ ಮುಂಡಗಿ ನಾಗರಾಜ್ ಅಣ್ಣನ ಹತ್ರ ಮತ್ತೆ ಹೋಗಬಾರ್ದು. ಗುರುಭವನ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ಕೊಡ್ಬೇಕು. ಅದಕ್ಕೆ ರೆಡಿ ಆಗಿದ್ದಕ್ಕೆ ತಗೊಂಡಾರ ಅಂತ ಹೇಳ್ತಿದ್ರು. ಯಾಕಂದ್ರೆ ಗುರುಭವನ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ನನಗೆ ಹಿಂದೆ ಬೀಳ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಹೇಳ್ತಿದ್ದೇನೆ ಇದನ್ನು. ನಾನು ಕೂಡ್ಲಿಗೆಯಲ್ಲಿ ಕೂಡ ನಮ್ಮ ಗುರುಭವನಕ್ಕೆ ಪ್ರಾರಂಭದಲ್ಲೇ ನಾನು ಮಾಡಿ ಮೊದಲ ಬಾರಿ ಶಾಸಕನಾಗಿದ್ದಾಗಲೇ ಕೂಡ ಮಾಡಿ ಅಲ್ಲಿ ಸುಮಾರು 1.5 ಕೋಟಿ 2 ಕೋಟಿ ರೂಪಾಯಿ ಮೂಲಕ ಮಾಡಿ ಬಂದಿದ್ದೆ. ಅದಕ್ಕೆ ಚೆನ್ನಾಗಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮ್ಮ ನಾಡನ್ನು ನಮ್ಮ ದೇಶವನ್ನು ಉತ್ತಮವಾಗಿ ಕಟ್ಟುವಂಥ ಒಂದು ಸ್ಥಾನದಲ್ಲಿ ಸೈನಿಕರು ಯಾವ ರೀತಿ ಇರ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕನ್ನು ಕಟ್ಟಿಕೊಡುವಂಥ ನಮ್ಮ ಮಕ್ಕಳನ್ನು ತಾವು ಓದಿಸಿ ಒಳ್ಳೆಯ ಪ್ರಜೆಗಳನ್ನು ಮಾಡಲಿಕ್ಕೆ ತಮಗೆ ಯಾವತ್ತೂ ಕೂಡ ಪ್ರಾಧಾನ್ಯತೆ ಕೊಡ್ತಾ ಆ ಗುರುಭವನ್ನು ಕೂಡ ನಾನು ಅಲ್ಲಿ ಮಾಡಿದ್ದೆ, ಕೂಡ್ಲಿಗೆಯಲ್ಲಿ ಮಾಡಿದ್ದೆ. ಆದರೆ ಇವತ್ತು ನಮ್ಮ ಜಿಲ್ಲಾ ಖನಿಜ ನಿಧಿಯಿಂದ ಮತ್ತು ಬೇರೆ ಬೇರೆ ನಿಧಿಗಳಿಂದ ಕೂಡ ಮಿನಿಮಮ್ 12 ಕೋಟಿ ಮಾಡೋಣ. ಅದು ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಮಾಡೋಣ, ಕಡಿಮೆ ಇಲ್ಲ. ಯಾಕಂದರೆ
ಯಾವತ್ತೂ ಕೂಡ ಬಳ್ಳಾರಿ ಜಿಲ್ಲೆ ಒಂದು ಹೆಬ್ಬಾಗಲಾಗಿರುವಂತ ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಲಾಗಿರುವಂತ ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತ ಮತ್ತು ಸುಸಜ್ಜಿತವಾದಂತ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕೂಡ ಪ್ಲಾನ್ ಮಾಡಿದ್ದೀವಿ ನಮ್ಮ ಜಿಲ್ಲಾಡಳಿತಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ನಿನ್ನೆ ನಾನು ಅವರಿಗೂ ಕೂಡ ಮಾತಾಡಿ ನಮ್ಮ ಜಿಲ್ಲಾ ನಿಧಿಯಿಂದ ಯಾವ ರೀತಿಯಾಗಿ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಬಹಳಷ್ಟು ಅದ್ಭುತವಾದಂತ ಜಾಗ ಇದೆ ಈ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಇದನ್ನ ಪೂಜೆ ಮಾಡಿ ಖಂಡಿತವಾಗಿ ಕೂಡ 12 ಕೋಟಿಕ್ಕಿಂತ ಜಾಸ್ತಿಯಲ್ಲಿ ಈ ಭವನವನ್ನು ನಿರ್ಮಾಣ ಮಾಡುವ ಸಂಕಲ್ಪ ಇದೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಕೂಡ ತಮ್ಮ ಭಾಷಣದಲ್ಲಿ ತಮ್ಮ ಮನವಿಯಲ್ಲಿ ಬೇಡಿಕೆಯಲ್ಲಿ ಕೂಡ ಹೇಳ್ತಾ ಇದ್ದರು ಆದರೆ ಇವತ್ತು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಬಗ್ಗೆ ಹೇಳೋದು ಇವಾಗ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಅವರು ಅತ್ಯುತ್ತಮವಾದಂಥ ಈ ನಾಡಿಗೆ ಏನು ಕೊಡುಗೆಯನ್ನು ಕೊಟ್ಟರು ಯಾವ ರೀತಿ ನಮ್ಮ ಶಿಕ್ಷಕರು ಬೋಧನೆ ಮಾಡಬೇಕು ಯಾವ ರೀತಿ ಮಕ್ಕಳನ್ನು ತೋರಿಸ್ಕೊಡ್ಬೇಕು ಈ ನಾಡಿಗೆ ಪರಿಚಯ ಮಾಡಬೇಕು ಅನ್ನುವಂಥ ವಿಚಾರದಿಂದ ಹಿಡಿದು ನಾಡನ್ನು ಉತ್ತಮ ರೀತಿಯಲ್ಲಿ ಕಟ್ಟುವಂಥ ವಿಚಾರದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಮಾಡಿದಂಥ ಈ ಒಂದು ಕಾರ್ಯಕ್ಕೆ ಅದನ್ನು ನಾವು ಕಂಟಿನ್ಯೂಯೇಷನ್ ಆಗಿ ಮಾಡ್ಕೊಂಡು ಹೋಗಲಿಕ್ಕೆ ನಾನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ಕೂಡ ಅದಕ್ಕಿಂತ ಹೆಚ್ಚಾಗಿ ಹಿಂದೆ ಕೂಡ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಇದ್ದಾಗೂ ಕೂಡ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ನಾನು ಬಂದಂಥವನು ಪ್ರತಿ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು ಮಕ್ಕಳು ಶಾಲೆಯಿಂದ ಬಿಟ್ಟು ಹೋಗಬಾರ್ದು ಮಕ್ಕಳು ಕಲಿಕೆಯಿಂದ ದೂರ ಆಗಬಾರ್ದು ಅಂತ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇಂಥ ಒಂದು ವಿಚಾರವನ್ನು ಕೂಡ ಸಂಪ್ರದಾಯಗಳನ್ನು ಗೌರವಿಸುವುದು ಕೂಡ ತಾವೇ ಕಲಿಸ್ಕೊಟ್ಟ ಒಂದು ವಿದ್ಯೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಯವ್ರನ್ನ ಎಲ್ಲ ಸಂಸ್ಕೃತಿಯನ್ನು ಗೌರವಿಸುವಂಥ ಒಂದು ಕಲಿಕೆಯನ್ನು ಹೇಳಿಕೊಡುವಂಥದ್ದು ಕೂಡ ಇವತ್ತು ತಮ್ಮ ಮೂಲಕನೇ ನಾವು ಕಲ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇವತ್ತು ಭಾಳಷ್ಟು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಭುತವಾಗಿ ನೆರವೇರಿಸಿ ನಿಧಿಯಿಂದ 12 ಕೋಟಿ ರೂಪಾಯಿ ನಾವು ಇವತ್ತು ಕೊಡ್ತಾ ಇದ್ದೀವಿ ಇನ್ನಷ್ಟು ಜಾಸ್ತಿ ಎಷ್ಟಾದರೆ ಜಾಸ್ತಿ ತಮ್ಮ ಕಡೆ ಯಾಕಂದರೆ ಗುರು ಶಿಕ್ಷಕರಂದರೆ ತಮಗೂ ಕೂಡ ಒಂದು ಅಪಾರವಾದ ಒಂದು ಗೌರವ ಇದೆ ಯಾಕಂದರೆ ಭಾಳ ಏಟು ತಿಂತಾ ಇದ್ದಂತ ಹೇಳ್ತಾ ಇದ್ದ ಟೀಚರ್ಗಳಂದರೆ ಭಾಳ ಭಯಪಡ್ತಿದ್ರು ನಮ್ಮ ಶಾಸಕರು ಕೂಡ ಯಾಕಂದರೆ ಅಂಥ ಕಾರ್ಯದಲ್ಲಿರುವಂಥವ್ರಿಗೆ ತಾವು ಕೂಡ ಈ ಒಂದು ಗುರುಭವನಕ್ಕೆ ಮಿನಿಮಮ್ ಒಂದು 25 ಲಕ್ಷ ಆದರೂ ಕೊಡಬೇಕಂತೇಳಿ ನಾನು ವೇದಿಕೆ ಮೂಲಕನೇ ಮನವಿ ಮತ್ತು ಆದೇಶ ಎರಡೂ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಭಾಳಷ್ಟು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅನೇಕ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಶಿಕ್ಷಕರು ನಮ್ಮ ಜೀವನದಲ್ಲಿ ಯಾವ ರೀತಿ ನಮಗೆಲ್ಲ ಕೂಡ ತಾವು ಮಾಡ್ಕೊಂಡು ಬಂದಿದ್ದೀರಿ ಮಾರ್ಗದರ್ಶಕರಾಗಿದ್ದೀರಿ ಯಾವ ರೀತಿ ನಮ್ಮ ಜೀವನದಲ್ಲಿ ಸಂಸ್ಕೃತಿಗಳನ್ನು ಗೌರವಿಸಬೇಕು ಒಬ್ಬ ತಾಯಿ ಒಬ್ಬ ಹೆಣ್ಣು ಒಬ್ಬ ಅಕ್ಕ ಒಬ್ಬ ತಂಗಿ ಒಬ್ಬ ಸ್ನೇಹಿತನ್ನ ಯಾವ ರೀತಿ ತಾವು ನಡೆಸ್ಕೊಳ್ಬೇಕು ಅಂತೇಳಿ ಅನ್ನುವಂಥ ವಿಚಾರವನ್ನು ಇವತ್ತು ತಾವು ಭಾಳಷ್ಟು ಅದ್ಭುತವಾಗಿ ಮಾಡಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದಂಥ ಶಿಕ್ಷಕರಿಗೆ ಎಷ್ಟು ಮಾಡಿದ್ರೂ ಕಡಿಮೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಸ್ಟಾರ್ಟಿಂಗಲ್ಲಿ ಹೇಳಬೇಕು ಮರ್ತುಬಿಟ್ಟೆ ನಾನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಒಂದು ಶೀರ್ಷಿಕೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತು ತಮ್ಮೊಂದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಇವತ್ತು ಒಬ್ಬ ಜಿಲ್ಲೆಗೆ ಒಬ್ಬ ತಮ್ಮ ಸೇವಕರಾಗಿ ಸೇವೆ ಸಲ್ಲಿಸಲಿಕ್ಕೆ ನನ್ನ ಮಾಡಿದಂಥ ಪ್ರತಿಯೊಬ್ಬರು ಕೂಡ ವಂದಿಸಿ ಇವತ್ತು ಅನೇಕ ವಿಚಾರಗಳು ಅದರಲ್ಲಿ ಹೇಳಬೇಕಂದ್ರೆ ಸಂತ ಕಬೀರರು ಒಂದು ವಿಚಾರವನ್ನು ಹೇಳ್ತಾರೆ ಸಹಜವಾಗಿಯೇ ಸಿಕ್ಕಿದ್ದು ಹಾಲಿಗೆ ಸಮ ಬೇಡಿದ ಬಳಿಕ ದೊರೆತದ್ದು ನೀರಿಗೆ ಸಮ ಎಳೆದಾಟದಿಂದ ದೊರೆತದ್ದು ರಕ್ತಕ್ಕೆ ಸಮ ಎಂದು ಹೇಳ್ತಾ ಇದ್ರು ಆದರೆ ಶಿಕ್ಷಕರ ವೃತ್ತಿ ಎನ್ನುವುದು ಮಾತ್ರ ಸಹಜವಾಗಿ ದೊರೆತದ್ದು
ಶಿಕ್ಷಕರ ವೃತ್ತಿ ಸಹಜವಾಗಿ ದೊರೆತದ್ದಂತ ತಿಳಿದು ಹೀಗಾಗಿ ಇದು ಹಾಲು ಅಮೃತಕ್ಕೆ ಸಮಾನವಾದದ್ದು ಅನ್ನುವಂತ ವಿಚಾರವನ್ನು ತಿಳಿಸ್ತಾರೆ. ಹಾಲಂದ್ರೆ ಅದು ಅಪ್ರಪ್ತ ಯಾವುದು ಕೂಡ ಕಲ್ಮಶ ಇಲ್ಲದಂತದ್ದನ್ನ ಇರುವಂತ ಒಂದು ಯಾದು ನಾವು ಯಾರನ್ನು ಕೂಡ ಹೇಳ್ತಾ ಇದ್ದೇವೆ ಹಾಲಿನ ಮನಸತ್ವದಿಂದ ಇದ್ದವರು ಅನ್ನುವಂಥದ್ದು. ಅಮೃತದಿಂದ ಬಂದಂತ ಯಾವ ವಿಚಾರಗಳು ಅಮೃತ ಅಂದ್ರೆ ಅದು ಬಹುಶಃ ದೇವಾನು ದೇವತೆಗಳು ತೆಗೆದುಕೊಳ್ಳುವಂತ ಒಂದು ಅಮೃತದಂತ ಅಂದ್ರೆ ಆ ರೀತಿಯಾದಂಥದ್ದು ತಮ್ಮ ಶಿಕ್ಷಕರ ವೃತ್ತಿ ಅನ್ನುವಂತ ವಿಚಾರವನ್ನ ಇವತ್ತು ಸಂತ ಕಬೀರರು ಯಾವ ರೀತಿ ಹೇಳ್ತಾರೆ ತಮಗೆಲ್ಲ ಕೂಡ ಸಹಜವಾಗಿ ಸಿಕ್ಕಿದ್ದು ಹಾಲಿನ ಸಮ ಅನ್ನುವಂತ ವಿಚಾರವನ್ನ ತಿಳಿಸಿ ಬಹುಶಃ ಈ ವಿಚಾರದಲ್ಲಿ ಇನ್ನಷ್ಟು ಬಹಳ ಇನ್ನ ಅನೇಕ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪನೆ ಮಾಡಬೇಕಿದೆ. ಆದರೆ ಕೂಡ ಸಮಯದ ಅಭಾವ ಈಗಾಗಲೇ ಕೂಡ ನಾನು ಕೂಡ ಬೇರೆ ಬೇರೆ ಸಿರುಗುಪ್ಪಾಗೆ ಇದನ್ನು ತೆರಳಬೇಕು. ಆ ಕಾರಣಕ್ಕಾಗಿ ಈ ವಿಚಾರವನ್ನು ಇಲ್ಲಿ ಇಲ್ಲೇ ಹೇಳಿ ತಮಗೆಲ್ಲ ಕೂಡ ತಮ್ಮ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆ ಮೇಲೆ ಇರುವಂಥವ್ರು ನಾವೆಲ್ಲರೂ ಕೂಡ ತಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ಈಗಾಗಲೇ ಕೂಡ ಕೆಲವು ಬೇಡಿಕೆಗಳಲ್ಲಿ ಮುಖ್ಯವಾದ ಬೇಡಿಕೆಗಳನ್ನು ಗುರುಭವನದ ಬೇಡಿಕೆಯನ್ನು ಈಗಾಗಲೇ ಕೂಡ ನಾನು ಈಗಾಗಲೇ ಕೂಡ ವೇದಿಕೆ ಮೂಲಕನೇ ಇದನ್ನು ಹೇಳುವುದರ ಮೂಲಕ ಅದನ್ನು ತಕ್ಷಣವೇ ಜಾರು ಬರುವ ರೀತಿಯಲ್ಲಿ ನಾವು ಜಿಲ್ಲಾಡಳಿತ ಗಮನಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ಸುಮಾರು 1998ರಲ್ಲಿ ಮಾನ್ಯ ಅಂದಿನ ಜಿಲ್ಲಾಧಿಕಾರಿಗಳು ಗೌರಿ ತ್ರಿವೇದಿ ಅವರು ಈ ಭಾಗವನ್ನು ಜಾಗವನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಜಾಗದಲ್ಲಿ ಇವತ್ತು ಗುರುಭವನ ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತೇನು ತಾವು ಕೇಳಿದಂಥ ವಿಚಾರಗಳಲ್ಲಿ ಇವತ್ತು ನಮ್ಮ ನಿಂಗಪ್ಪನವರು ಬೇಡಿಕೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅದರಲ್ಲಿ NPS ನ ರದ್ದು ಮಾಡಿ OPS ಮಾಡಬೇಕಂತೇಳಿ ಈಗಾಗಲೇ ಕೂಡ ತಾವು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ತಕ್ಷಣವಾಗಿ ಕೂಡ ಮುಖ್ಯಮಂತ್ರಿ ಅವರ ಗಮನಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ಯಾವ ರೀತಿ ಅದನ್ನು ಮಾಡಬೇಕು ಅನ್ನುವಂಥ ವಿಚಾರದಿಂದ ಹೇಳಿ ಇವತ್ತು ಇನ್ನೊಂದು ವಿಚಾರವನ್ನು ನನಗೆ ಬಹುಶಃ ಸುಮಾರು ಮಹಾನಗರ ಪಾಲಿಕೆ ಆಗಿ ಈ ವಿಚಾರ ತಿಳಿದಿದ್ದಿಲ್ಲ ನನಗೆ. ನಾವು ಇನ್ನು ನಗರಸಭೆಯ ಮೂಲಕ ಇದ್ದೀವಿ ಅಂತೇಳಿ ಇವತ್ತು ಕಲಬುರಗಿಯಲ್ಲಿ ಈಗಾಗಲೇ ಕೂಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಮಗೆ ನಮ್ಮ ಶಿಕ್ಷಕರ ಒಂದು ಏನು ಅಪ್ಗ್ರೇಡ್ ಅಂತಾರೆ ಮನೆ ಬಾಡಿಗೆ ಹಚ್ಚಾರಿ ಹೌಸಿಂಗ್ ರೆಂಟ್ ಅನ್ನ ಈಗಾಗಲೇ ಕೂಡ 18% ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿಗೆ 20% ಕೊಟ್ಟರು ಕೂಡ ಕಡಿಮೆ ಅಷ್ಟು ಬಾಡಿಗೆಗಳು ಜಾಸ್ತಿ ಆಗ್ತಿದ್ದಾವೆ. ಆದರೆ ಖಂಡಿತವಾಗಿ ಕೂಡ ನಾವು ಮಹಾನಗರ ಪಾಲಿಕೆಯ ಯಾವ ಇತಿಮತಿಗಳಿದಾವೋ ಯಾವ ರೀತಿ ಅದರ ಒಂದು ವಿಚಾರ ಇದೆಯೋ ಅದರಲ್ಲಿ ಅದನ್ನು ನೋಡಿಕೊಂಡು ಯಾವ ರೀತಿಯಾಗಿ ಮಾಡಬೇಕೋ ಅದನ್ನು ತಕ್ಷಣವೇ ನಾನು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ಬಳ್ಳಾರಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರಿಗೆ ಸುಮಾರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿಯ ಮಾನದಂಡಗಳಿದಾವೋ ಆ ಮಾನದಂಡಗಳನ್ನು ಕೂಡ ಖಂಡಿತವಾಗಿ ಕೂಡ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಆಮೇಲೆ ಇನ್ನೊಂದು ಬಹಳಷ್ಟು ಅದ್ಭುತವಾದಂಥ ಒಂದು ವಿಚಾರಗಳನ್ನ ಹೇಳಿದರು. ಇದು ಬಹುಶಃ ನಮ್ಮ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ ಎಲೆಕ್ಟ್ರಿಫಿಕೇಶನ್ ಇಲ್ಲ ಅಂದರೆ ಕರೆಂಟ್ ಇರ್ತಾ ಇರಲ್ಲ. ಅಂದರೆ ಇವತ್ತು ಶಾಲಾ ಜ್ಯೋತಿ ಅಂತೇಳಿ ಇವತ್ತು ಏನು ತಾವು ಕೇಳ್ತಾ ಇದ್ರಲ್ಲ ಆ ಶಾಲಾ ಜ್ಯೋತಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಖಂಡಿತವಾಗ ಕೂಡ ಪ್ರತಿ ಶಾಲೆಯಲ್ಲಿ ಕೂಡ ವಿದ್ಯುತ್ತನ್ನು ಅಳವಡಿಕೆ ಮಾಡುವಂಥ ಒಂದು ಕಾರ್ಯಕ್ಕೆ ನಮ್ಮ ಜಿಲ್ಲಾಡಳಿತ ಕಡೆಯಿಂದನೇ ನಾವು ಪ್ರಾಯೋಗಿಕವಾಗಿ ನಮ್ಮ ಬಳ್ಳಾರಿಯಲ್ಲಿ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಅದರ ಜೊತೆಗೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಪ್ರಶಾಂತ್ ಅವರು ಕೂಡ ನನಗೆ ಇವತ್ತು ಎರಡೆರಡು ನನಗೆ ಉದ್ಘಾಟನೆ ಮತ್ತು ಸ್ವಾಗತ ಎರಡೂ ಕೊಟ್ಟಿದ್ದೀನಿ ಇವತ್ತು. ಅಲ್ಲ ಇಲ್ಲ ಅದೇ ಅದೇ ಇವತ್ತು ಭರತ್ ರೆಡ್ಡಿ ಅವ್ರಿಗೆ ವೆಲ್ಕಮ್ ಮಾಡೀನಿ, ಈಗ ನಮ್ಮ ಪ್ರಶಾಂತ್ ಅವ್ರು ಕೂಡ ವೆಲ್ಕಮ್ ಮಾಡಿ ಅವ್ರಿಗೂ ಒಂದೇನಾದ್ರೂ ಒಂದು ಜವಾಬ್ದಾರಿ ಕೊಡ್ತೀವಿ. ಫೈನ್ ಹಾಕ್ತೀವಿ ಸರ್. ಪ್ರಶಾಂತ್ ಅವರೇ ವೆಲ್ಕಮ್ ಅಂದೆಲ್ಲ ಫೈನ್ ಕೂಡ ಐತೆ ಇಲ್ಲಿ. ಅವರು ಕೂಡ ಅವರು ತಂದೆಯವರು ಮತ್ತು ಪ್ರಶಾಂತ್ ಅವರು ಕೂಡ ಶಿಕ್ಷಣ ಪ್ರೇಮಿಯಾಗಿದ್ದಾರೆ. ಇವತ್ತು ಪ್ರಶಾಂತ್ ಅವರೇ ಈಗಾಗಲೇ ಕೂಡ ನಾವು ಗುರುಭವನಕ್ಕೆ ಅನೌನ್ಸ್ ಮಾಡಿದ್ದೀವಿ, ಮಾನ್ಯ ಭರತ್ ರೆಡ್ಡಿ ಅವರು 25 ಲಕ್ಷ ಕೊಟ್ಟಿದ್ದಾರೆ, ತಾವು ಏನು ಕೊಡ್ತೀರಂತೇಳಿ ಹೇಳಿ, ನಮ್ಮ MLA ನಾಡಿಂದ ಕೊಡಿ, MLA ನಾಡಿಂದ. ಆಮೇಲೆ ಪ್ರಶಾಂತ್ ಅವರು ಕೂಡ ಆ ಯೋಚನೆ ಮಾಡ್ತೀವಿ, ತಮ್ಮ ಮೈನ್ಸಿಂದ ಏನು ಕೊಡಬೇಕು ಕೊಡ್ತಾರೆ, ಸ್ವಂತ ಕೊಡ್ತಾರೆ.
ಆ ರೀತಿಯಾಗಿ ನನಗೆ ಎರಡೆರಡು ಅವಕಾಶ ಹುದ್ದೆಗಳನ್ನು ಇವತ್ತು ಕೊಟ್ಟಿದ್ದೀರಿ. ಇವತ್ತು ಒಂದು ಉದ್ಘಾಟನೆ ಮತ್ತು ಒಂದು ಸ್ವಾಗತ ಭಾಷಣಕ್ಕೆ ಎರಡರಲ್ಲಿ ಕೂಡ ಅನುಕೂಲ ಆಗಿದೆ ನನಗೆ. ಆ ರೀತಿಯಾಗಿ ಇವತ್ತು ಅದ್ಭುತವಾಗಿ ಮಾಡಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಗುಲ್ಬರ್ಗ ಮಾದರಿಯಲ್ಲಿ ಕೂಡ ಮಹಾನಗರ ಪಾಲಿಕೆಯಲ್ಲಿ ಅದರ ಮಾನದಂಡಗಳ ಜೊತೆಗೆ ಇಲ್ಲಿ 18% ಇಂದ 20% ಹೆಚ್ಚಿಗೆ ಮಾಡುವಂತ ಒಂದು ಕೆಲಸಕ್ಕೆ ಅದರ ಜೊತೆಗೆ ಶಾಲಾ ಜ್ಯೋತಿ ಅಂತ ಹೇಳಿ ಈಗಾಗಲೇ ಕೂಡ ಹೇಳಿದ್ರು, ಅದರ ವಿಚಾರ ಹೇಳಿದ್ದೀನಿ. ಅದಾದ ನಂತರ ವಿಒ ವೆಸ್ಟ್ ಅನ್ನ ಈಗಾಗಲೇ ಕೂಡ ಕುರುಗೋಡು ಸಪರೇಟ್ ತಾಲೂಕು ಆಗಿದೆ, ಬಳ್ಳಾರಿಗೆ ಇನ್ನೊಂದು ವಿಒ ಅನ್ನ ತರುವಂತದ್ದನ್ನ ನಾನು ಖಂಡಿತವಾಗಿ ಕೂಡ ಮಾನ್ಯ ಮಂತ್ರಿಗಳ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಖಂಡಿತವಾಗಿ ಬರುವ ದಿನಗಳಲ್ಲಿನೇ ಸ್ಯಾಂಕ್ಷನ್ ಮಾಡಿಸ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸಿ ಇವತ್ತು ಬಹುಶಃ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಸೆಳೆದಿರಿ. ಅದರ ಜೊತೆಗೆ ತಮ್ಮ ಜೀವನದಲ್ಲಿ ತಮ್ಮ ಪಾತ್ರ ಇವತ್ತೇನು ತಾವು ಮಾಡ್ತಾ ಇದ್ದೀರ ಇವತ್ತು ಈ ಸೇವೆಗೆ ನಾವು ಏನು ಮಾಡಿದ್ರು ಕೂಡ ತಮ್ಮಲ್ಲಿ ಕಲಿಕೆಯಿಂದ ಕಲಿತು ನಾವು ಎಷ್ಟು ತಮಗೆ ಸಹಕಾರ ಮಾಡಿದ್ರು ಕೂಡ ಕಡಿಮೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇನ್ನೊಂದು ಒಂದು ನನ್ನ ಮುಖ್ಯವಾದ ವಿಚಾರವನ್ನು ಅಂದರೆ ಯಾಕಂದರೆ ಶಿಕ್ಷಣಕ್ಕೆ ಪ್ರೇಮಿಯಾಗಿ ನಾನು ಶಾಲೆಗಳಿಗೆ ಬಹಳ ಉತ್ತಮವಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ತಿಳಿದು ಇವತ್ತು ಅದನ್ನು ಬಳ್ಳಾರಿ ಜಿಲ್ಲಾದ್ಯಂತ ನಮ್ಮ ಶಾಲೆಗಳಲ್ಲಿರುವಂಥ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ನಮ್ಮ ಶೌಚಾಲಯಗಳನ್ನು ಖಂಡಿತವಾಗಿ ಕೂಡ ಇಲ್ಲಿರುವಂಥ ತಮ್ಮ ಪ್ರತಿಯೊಬ್ಬರು ಶಾಲೆಯ ಶಿಕ್ಷಕರ ಜೊತೆಗೆ ಹೆಡ್ ಮಾಸ್ಟರ್ಗಳು ತಾವು ಅದನ್ನು ಯಾವ ರೀತಿ ಮಾಡಬೇಕಂತೇಳಿ, ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ 24/7 ನೀರು ಬರೋಂಥದ್ದನ್ನು ಒಂದು ಉತ್ತಮವಾದಂಥ ಒಂದು ಶೌಚಾಲಯವನ್ನು ಅಂದರೆ ಅದಕ್ಕಿಂತ ಜಾಸ್ತಿಯಾಗಿ ಹೆಣ್ಮಕ್ಳಿಗೆ, ಯಾಕಂದರೆ ಈಗಾಗಲೇ ಕೂಡ ನಾವು ಹೆಣ್ಮಕ್ಳಿಗೆ ತುಂಬ ಜನ 6-7 ಕ್ಲಾಸ್ ಆದ ನಂತರ ಮತ್ತೆ ಸ್ಕೂಲಿಗೆ ಬರ್ತಾ ಇಲ್ಲ ಹಳ್ಳಿ ಮಟ್ಟದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತೇಳಿ ಒಂದು ನಾವೊಂದು ಸರ್ವೆ ಮಾಡಿದಾಗ ಅದರಲ್ಲೂ ತಿಳಿದು ಬಂತದ್ದನ್ನು ಶೌಚಾಲಯಗಳಲ್ಲಿ ಸರಿಗಿರಲ್ಲ, ಹೊರಗಡೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಇದೆ ಅಂತೇಳಿ ಹೇಳಿದಾಗ ಅದನ್ನು ನಾನು ಜಿಲ್ಲಾಡಳಿತ ಪರವಾಗಿ ನಾನು ಈ ಉಸ್ತುವಾರಿ ಸಚಿವ ನಾನು ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ಯಾವೊಬ್ಬರು ಕೂಡ ವಿದ್ಯಾರ್ಥಿನಿಯರು ಶಾಲೆ ಬಿಡ್ಕೂಡ್ದು ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂಥ ವಿಚಾರವನ್ನು ತಿಳಿದು ಪ್ರತಿಯೊಂದು ಶಾಲೆಗೆ ಒಂದು ಉತ್ತಮವಾದಂಥ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಕೂಡ ಜಿಲ್ಲಾ ಖನಿಜ ನಿಧಿ ಮೂಲಕ ಮಾಡಿ ಅದನ್ನು ನಿರ್ವಹಣೆಯನ್ನು ಕೂಡ CSR ಮೂಲಕ, ಇವತ್ತು ನಾವು ಶೌಚಾಲಯ ಮಾಡಿದ್ರೆ ಆಗಲ್ಲ ಅದರ ನಿರ್ವಹಣೆ ಭಾಳ ದೊಡ್ಡ ಪಾತ್ರ ಇರುತ್ತೆ, ಯಾಕಂದರೆ ಅದಕ್ಕೆ ನೀರು ಒದಗಿಸ್ಬೇಕು, 24/7 ನೀರು ಇರಬೇಕು, ಅದನ್ನು ಕ್ಲೀನ್ ಮಾಡಬೇಕು, ಆ ವಿಚಾರನ್ನೆಲ್ಲ ಕೂಡ ನಾವು ಈಗಾಗಲೇ ಕೂಡ ಕೆಲವು ಮಿಷನ್ಗಳು ಬರ್ತಾ ಇದ್ದಾವೆ, ಟಾಯ್ಲೆಟ್ ಕ್ಲೀನಿಂಗ್ ಅಂತೇಳಿ ಮಿಷನ್ಗಳು ಬರ್ತವೆ, ಅದಕ್ಕೆ ಆಪರೇಟೆಡ್ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕೂಡ ಈ ಫ್ಯಾಕ್ಟ್ರಿಗಳ ಜೊತೆಗೆ ಮಾತಾಡಿಕೊಂಡು ಅವರ ಒಂದು ಹಣವನ್ನು ಮಾಡಿ ಆ ಶೌಚಾಲಯಗಳನ್ನು ಕೊಠಡಿಗಳನ್ನು ನಮ್ಮ ಸರ್ಕಾರದಿಂದ ನಿರ್ಮಾಣ ಮಾಡ್ಕೊತೀವಿ, ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ಕೊತೀವಿ, ಆದರೆ ಶೌಚಾಲಯಗಳನ್ನು ಭಾಳ ನಿರ್ಲಕ್ಷ್ಯ ಮಾಡ್ಕೊತೀವಿ ನಾವು. ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥದ್ದು, ಶೌಚಾಲಯದಿಂದನೇ ಶುಚಿಯಲ್ಲಿ ಇಡುವಂಥದ್ದನ್ನು ಕೂಡ ನಾವು ಮಾಡಬೇಕಾಗುತ್ತೆ, ಅವರಿಗೆ ಆ ಉಪಯೋಗ ಕೊಡಬೇಕಂತೇಳಿ ಇವತ್ತು ನಮ್ಮ CSR ಮೂಲಕ ಪ್ರತಿಯೊಂದು ಶಾಲೆಯಲ್ಲಿ ನಮ್ಮ ಬಳ್ಳಾರಿ ತಾಲೂಕಿನಲ್ಲಿ ಮತ್ತು ನಮ್ಮ ಬಳ್ಳಾರಿಯಲ್ಲಿ ನಗರದಲ್ಲಿ ಕೂಡ ಕಂಪ್ಲೀಟ್ ಆಗಿ ನಾವು ಅದನ್ನು ವ್ಯವಸ್ಥಿತವಾಗಿ ಆ ಶೌಚಾಲಯಗಳನ್ನು ನಿರ್ಮಾಣ ಮಾಡಿ ಯಾವ ಮಕ್ಕಳು ಕೂಡ ಯಾವ ವಿದ್ಯಾರ್ಥಿ ಕೂಡ ಯಾವ ಹೆಣ್ಮಗು ಕೂಡ ಆ ಶಾಲೆಯನ್ನು ಬಿಟ್ಟು ಹೋಗಬಾರ್ದು, ಅವಳು ಕಲಿಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಆ ಶೌಚಾಲಯಗಳನ್ನು ಮತ್ತು ಅದರ ಜೊತೆಗೆ ಕೊಠಡಿಗಳನ್ನು ಎಷ್ಟು ಮಟ್ಟಕ್ಕೆ ಬೇಕಾಗುತ್ತೋ ಯಾವ್ಯಾವುದಂತೇಳಿ ಈಗಾಗಲೇ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಡಿ ಮತ್ತು DMF ಜಿಲ್ಲಾ ಖನಿಜ ನಿಧಿಯ ಮೂಲಕ KMRC ಮೂಲಕ ಮತ್ತು ನಮ್ಮ ಸರ್ಕಾರದ ಮೂಲಕ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಶಾಲಾ ಕೊಠಡಿಗಳಿಗೆ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಒಬ್ಬ ಕ್ರೀಡಾ ಸಚಿವನಾಗಿ ಕ್ರೀಡೆಯನ್ನು ಉತ್ಸಾಹ ಮಾಡಬೇಕು, ಕ್ರೀಡೆಯನ್ನು ಉತ್ತೇಜನ ಕೊಡಬೇಕು, ಕ್ರೀಡೆಯಲ್ಲಿ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಮುಂಚೂಣಿಯಲ್ಲಿ ಇರಬೇಕಂತೇಳಿ ನಾನು ಈಗಾಗಲೇ ಕೂಡ ನಮ್ಮ 6 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕದ ನಿಧಿಯಿಂದ ಇವತ್ತೇನು ನಾವು ಗೆಸ್ಟ್ ಟೀಚರ್ ಆಗಿ ನಾವು ಇವತ್ತು ಯಾವ ರೀತಿ ನಾವು ಗೆಸ್ಟ್ ಟೀಚರ್ಗಳನ್ನ ತೆಗೆದುಕೊಂಡಿದ್ದೇವೋ ಅದರಲ್ಲಿ ಕೂಡ PT ಟೀಚರ್ಗಳನ್ನ ಫಿಸಿಕಲ್ ಟ್ರೈನರ್ಸ್ನ ಕೂಡ ನಿನ್ನೆ ತಾನೇ ನಾನು ಚರ್ಚೆ ಮಾಡಿದ್ದೀನಿ, ಅದನ್ನು ಕೂಡ ಖಂಡಿತವಾಗಿ ಕೂಡ ಪ್ರತಿ ಶಾಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ PT ಟೀಚರ್ಗಳು ಇರಬೇಕು ಅಷ್ಟು PT ಟೀಚರ್ಗಳನ್ನು ಹೊರಗುತ್ತಿಗೆ ಅಂದರೆ ಡೈಲಿ ಇದು ಔಟ್ಸೋರ್ಸಿಂದ ಇವತ್ತೇನು ಗೆಸ್ಟ್ ಟೀಚರ್ ಆಗಿ ತಗೊಂತಿದ್ವಲ್ಲ ಅವ್ರನ್ನು ಕೂಡ ಖಂಡಿತವಾಗಿ 7 ಜಿಲ್ಲೆಗಳಿಗೆ ತಗೋವಂಥ ಒಂದು ವ್ಯವಸ್ಥೆ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಅದರ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಒಬ್ಬ ಫಿಸಿಕಲ್ ಟ್ರೈನರ್ ಒಬ್ಬ ಟ್ರೈನರ್ ಬರ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ತಮ್ಮೆಲ್ಲ ಬೇಡಿಕೆಗಳನ್ನು
ಒಗ್ಗೂಡಿಸಿ ಇವತ್ತು ಕಂಪ್ಲೀಟ್ಲಿ ಬಿಒದ ಆಫೀಸ್ ಇಲ್ಲ ಇಲ್ಲ ಅಲ್ಲಿ ನಿನ್ನೆ ಹೇಳ್ತಾ ಇದ್ದೆ ನಿನ್ನೆ ಕೆಡಿಪಿ ಸಭೆಯಲ್ಲಿ ಕೂಡ ಈಗಾಗಲೇ ಚರ್ಚೆ ಆಯ್ತು ಅಲ್ಲಿನ ಶಾಸಕರು ಗಣೇಶ್ ಅವರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕೂಡ ಬಿಒ ಕಚೇರಿ ಬಗ್ಗೆ ಹೇಳಿದ್ದಾರೆ ಅದನ್ನ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನಾವು ಅದನ್ನ ಮಾಡ್ಕೊಡ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸಿ ನಮ್ಮ ಜಿಲ್ಲೆಯಲ್ಲಿ ಯಾರು ಕೂಡ ಶಿಕ್ಷಣಕ್ಕೆ ಕಡಿಮೆ ಆಗಬಾರದು ನಮ್ಮ ಜಿಲ್ಲೆ ಯಾವತ್ತೂ ಕೂಡ ಶಿಕ್ಷಣದಿಂದ ಹಿಂದೆ ಇರಬಾರದು ಈಗಾಗಲೇ ಕೂಡ ನಮ್ಮ ಶಿಕ್ಷಣ ರಂಗದಲ್ಲಿ ನಾವು ನಮ್ಮ ಸ್ಥಾನ ತುಂಬಾ ಕಡಿಮೆ ಇದೀವಮ್ಮ ನಾವು ನಾವು ಅದನ್ನ ಯಾವ ರೀತಿ ಇದೀವೋ ನನಗೂ ಅರ್ಥ ಆಗಿಲ್ಲ ಮೊನ್ನೆ ನನಗೆ ತಮ್ಮ ಜವಾಬ್ದಾರಿ ಕೊಡ್ತಾ ಇದ್ದೆ ನಾನು ಈಗಲೇ ಈ ವೇದಿಕೆ ಮೂಲಕ ನಾವೆಲ್ಲ ಕೂಡ ಅಭಿವೃದ್ಧಿ ಈ ಇದನ್ನೆಲ್ಲ ಬೆಳೆಸ್ತಾ ಇದೀವಿ ಆದ್ರೆ ನಮ್ಮ ರಿಸಲ್ಟ್ ಮಾತ್ರ ತುಂಬಾ ಪೂರ್ ಇದೆ ನಾವು ದಯ ಮಾಡಿ ನಾವು ಎಷ್ಟು ಖುಷಿ ಪಡ್ತಾ ಇದೀರಿ ಈಗ ಇನ್ನಷ್ಟು ಇನ್ನ ಒಂದು ಸ್ಟೆಪ್ ಆಗಿ ಅಟ್ ಲೀಸ್ಟ್ ನಾವು ಈ ವರ್ಷವಾದರೂ ಒಂದು 5 ಅಂಕಗಳನ್ನು ಜಾಸ್ತಿ ಬಿಡಬೇಕು ನಾವು ನಮ್ಮ ಸ್ಥಾನ ನಮ್ಮದು ಸುಮಾರು ಬಹಳ ಹಿಂದೆ ಇದೀವಿ ಅಂತಕೊಂಡೆ ಆ ಸ್ಥಾನಗಳನ್ನು ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಈ ನಾಡನ್ನ ಕಟ್ಟುವಂತ ಮಕ್ಕಳಿಗೆ ಇವತ್ತು ಅವರು ಸ್ಟ್ರಾಂಗ್ ಆಗಿ ಒಂದು ಉತ್ತಮ ಪ್ರಜೆಯಾಗಿ ಬಂದಾಗ ಮಾತ್ರನೇ ನಮ್ಮ ನಾಡು ಒಂದು ಸುಂದರವಾದಂತ ನಾಡು ಆಗಲಿಕ್ಕೆ ಆಗುತ್ತೆ ಅದಕ್ಕೆ ಅವರಿಗೆ ಉತ್ಸಾಹ ತುಂಬಲಿಕ್ಕೆ ತಾವು ಯಾವ ರೀತಿಗಳಂತ ಕೌನ್ಸಿಲಿಂಗ್ ಮಾಡ್ತಿರೋ ಮಾಡಿ ಆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಜೊತೆಗೆ ತಂದೆ ತಾಯಿ ಜೊತೆಗೆ ತಾವು ಮಾಡ್ಕೋಬೇಕು ತಮ್ಮ ಕೆಲಸ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಮಾಡ್ತೀರಿ ಇನ್ನೊಂದು ಒಂದು ಅರ್ಧ ಗಂಟೆ ಮಾತ್ರ ನಾವು ಮಕ್ಕಳ ಯಾತಕ್ಕಾಗಿನೇ ನಮ್ಮ ಶಿಕ್ಷಣದಲ್ಲಿ ನಾವು ಇಷ್ಟು ಪ್ರಮಾಣ ಕಡಿಮೆ ಆಗಿದೀವಿ ಅನ್ನುವಂತ ವಿಚಾರವನ್ನು ಕೂಡ ಒಂದು ಸಬ್ಜೆಕ್ಟ್ ಆಗಿ ತಾವು ತಗೋಬೇಕು ತಾವು ಮನವರಿಕೆ ಆಗಬೇಕು ಯಾಕಂದ್ರೆ ಟೀಚರ್ಗಳು ಇಲ್ಲಿ ತುಂಬಾ ಇದ್ದಾರೆ ತಮಗೆ ಒತ್ತಡ ಇರುತ್ತೆ ಆದರೆ ತಮ್ಮ ಕೊಟ್ಟಂತ ಜವಾಬ್ದಾರಿಯಲ್ಲಿ ನಮ್ಮ ಮಕ್ಕಳನ್ನ ಉತ್ತಮ ರೀತಿಯಾಗಿ ಬಂದು ಯಾಕಂದ್ರೆ ನಾನು ಯಾಕೆ ಈ ವಿಚಾರವನ್ನ ಪದೇ ಪದೇ ತಮಗೆ ಹೇಳ್ತಾ ಇರ್ತೇನೆ ಅಂದ್ರೆ ಈಗಾಗಲೇ ಕೂಡ ಮೊನ್ನೆ ನಮಗೆ ಸರ್ಕಾರದವರು ಕೇಂದ್ರ ಸರ್ಕಾರ ಅಂದ್ರಿಂದ ಕೇಂದ್ರ ಸರ್ಕಾರ ಆರ್ಟಿಕಲ್ 371 ಜೆ ಕೊಟ್ಟಿದೆ ನಮಗೆ ಇದರಲ್ಲಿ ಖಂಡಿತವಾಗಿಯೂ ನಮಗೆ ಮಕ್ಕಳಲ್ಲಿ ಯಾರು ಓದ್ಕೊಂಡು ಬರ್ತಾರೋ ಅವರು ಖಂಡಿತವಾಗಿ ಒಂದು ಸರ್ಕಾರಿ ನೌಕರರು ಸಿಕ್ಕೇ ಸಿಗುತ್ತೆ ಖಂಡಿತವಾಗಿ ಸಿಗುತ್ತೆ ಆದರೆ ಪ್ರಯೋಜನ ಪಡೆಕೋಬೇಕಂದ್ರೆ ನಮ್ಮ ಮಕ್ಕಳು ಬಹಳ ಉತ್ತಮ ರೀತಿಯಲ್ಲಿ ಪಾಸ್ ಆಗಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಕೂಡ 100 ಪೋಸ್ಟ್ಗಳಲ್ಲಿ 80 ಪೋಸ್ಟ್ ಈ 7 ಜಿಲ್ಲೆಗಳಿಗೆ ಕೊಡ್ತಾರೆ ಅದಕ್ಕೆ ಈ ಆರ್ಟಿಕಲ್ 371 ಕಲಂ 371 ಅನ್ನ ಜೆ ಅನ್ನ ವಿಚಾರವನ್ನ ತಾವು ಗಮನದಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಪ್ರತಿದಿನ ಹೇಳಬೇಕು ಇದರಲ್ಲಿ ತಾವು ಉತ್ತೀರ್ಣ ಆಗಿ ಬಂದ್ರೆ ನಮಗೆ ಸರ್ಕಾರಿ ಯೋಜನೆಗಳಲ್ಲಿ ಸರ್ಕಾರದಲ್ಲಿ ಕೆಲಸ ಸಿಗುವಂತದ್ದು ಆಗುತ್ತೆ ಅನ್ನುವಂತ ವಿಚಾರವನ್ನ ಅವರಿಗೆ ತಿಳಿಸಬೇಕು ಅನ್ನುವಂತ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಬಹಳಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತಾ ಇದ್ದೀವಿ ತಮ್ಮ ಶಾಲೆಗಳನ್ನ ಕಾಪಾಡೋದರಿಂದ ಜೊತೆಗೆ ಹಿಡಿದು ಆ ಕಾಂಪೌಂಡ್ ವ್ಯವಸ್ಥೆ ಆಗಿರ್ಬೋದು ಆ ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಮನೆ ಕಳಿಸೋದಾಗಿರ್ಬೋದು ಇವತ್ತು ಅನೇಕ ವಿಚಾರಗಳನ್ನ ಸರ್ಕಾರ ಕೊಟ್ಟಂತ ಶೂ ಭಾಗ್ಯ ಆಗಿರ್ಬೋದು ಬಟ್ಟೆ ಭಾಗ್ಯ ಆಗಿರ್ಬೋದು ಇಲ್ಲಿ ಎಲ್ಲಾ ವಿಚಾರಗಳಲ್ಲಿ ಕೂಡ ಅವರ ಜೊತೆಗಿದ್ದು ಅವರಿಗೆ ಪೌಷ್ಟಿಕ ಆಹಾರ ಕೊಡೋದ್ರ ಜೊತೆಗೆ ಕೂಡ ಮೊಟ್ಟೆ ಮತ್ತು ಪ್ರೋಟೀನ್ ಬಾರ್ ಬಾಳೆಹಣ್ಣು ಚಿಕ್ಕಿ ಪ್ರೋಟೀನ್ ಬಾರ್ಗಳು ಈ ರೀತಿಯಾದಂತದನ್ನ ತುಂಬಾ ವ್ಯವಸ್ಥಿತವಾಗಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈಗಾಗಲೇ ಕೂಡ ನಮ್ಮ ಇಲಾಖೆಗೆ ಕೊಡ್ತಾ ಇದೆ ಅದರ ಎಲ್ಲ ಪೂರ್ಣ ಪ್ರಯೋಗದ ಪೂರ್ಣ ಪ್ರಮಾಣದ ಉಪಯೋಗವನ್ನ ತಾವು ಪಡ್ಕೋಬೇಕು ಅನ್ನುವಂತ ವಿಚಾರದನ್ನ ತಿಳಿಸಿ ಇವತ್ತು ಈಗಾಗಲೇ ಕೂಡ ಕೆಲವು NPS ಮತ್ತು OPS ಬಗ್ಗೆ ಕೂಡ ಹೇಳಿದ್ದಾರೆ ಅದರ ಜೊತೆಗೆ 2023-24 ಸಾಲಿನಲ್ಲಿ ನಡೆದ ಯಶಸ್ವಿಯಾಗಿ ಅದ್ಭುತವಾದ ಶಿಕ್ಷಕರ ವರ್ಗಾವಣೆಯಲ್ಲಿ ಎಲ್ಲಾ ಶಿಕ್ಷಕರಿಗೆ ಅನುಕೂಲವಾಗಿರುವ ಕೀರ್ತಿ ಇವತ್ತು ಬಹುಶಃ ಮಾನ್ಯ ನಮ್ಮ ಮಧು ಬಂಗಾರಪ್ಪನವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಸಲ್ಲುತ್ತೆ ಬಹಳಷ್ಟು ಅದ್ಭುತವಾಗಿ ಈ ಸಾರಿ ನಮ್ಮ ಶಿಕ್ಷಕರ ಒಂದು ವರ್ಗಾವಣೆಯನ್ನು ಮಾಡಿದ್ದಾರೆ ಪ್ರತಿ ಸಲ ಗೊಂದಲ ಇರ್ತಾ ಇತ್ತು ಆದ್ರೆ ಈ ಸತಿ ನನ್ನ ಹತ್ರ ಯಾರು ಬರಲೇ ಇಲ್ಲ ನನಗೆ ಬಹಳ ತುಂಬಾ ಕಡಿಮೆ ಏನ್ ಅನ್ಸುತ್ತೆ ಬಹಳ ಕಡಿಮೆಯಲ್ಲಿ ಬಂದ್ರು ಯಾರು ಕೂಡ ಎಷ್ಟು ನೀಟಾಗಿ ಆಗಿದೆ ಅಂದ್ರೆ ಅದರೆಲ್ಲ ಪೂರ್ಣ ಜವಾಬ್ದಾರಿ ಸುಮಾರು 30,000 ಜನ ನನಗೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ನಮ್ಮ ಮಧು ಬಂಗಾರಪ್ಪನವ್ರು ಹೇಳ್ತಾ ಇದ್ರೆ ಏ ನಾಗೇಂದ್ರ ನಾನು 30,000 ಮಾಡಿದ್ರೆ ನೀನೆಷ್ಟು ಮಾಡಿ ಅಂತ ಹೇಳಿ ನಮ್ಮಲ್ಲಿ ಯಾರಿಲ್ಲಪ್ಪ ಅಂದ್ರೆ ಇಷ್ಟು ಜನದ ಇಲ್ಲಿ ಕೂಡ ಗೊಂದಲ ಇಲ್ಲದೆ ಈ ಸರ್ಕಾರದಲ್ಲಿ ಮೊನ್ನೆ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರ ಮತ್ತು ಉಪಮುಖ್ಯಮಂತ್ರಿ ಆದಂತ ಶಿವಕುಮಾರ್ ಸಾಹೇಬರ ಸರ್ಕಾರದಲ್ಲಿ ಬಹಳಷ್ಟು ಅದ್ಭುತವಾಗಿ ವರ್ಗಾವಣೆಯನ್ನು ಕೂಡ ಮಾಡಿ ಇವತ್ತು ಒಂದು ಕೀರ್ತಿ ತಂದಂತದ್ದು ನಮ್ಮ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಮಂತ್ರಿಗಳಿಗೆ ಸಲ್ಲುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸಿ ತಮ್ಮ ಜೊತೆಗೆ ಯಾವತ್ತೂ ಕೂಡ ನಾವಿವತ್ತು ಬರೀ ಹಣ ಮಂಜೂರು ಮಾಡಿ ಅದನ್ನು ಕಟ್ಟಡ ಮಾಡೋದ್ರೊಂದೇ ಅಲ್ಲ ತಮ್ಮ ಜೊತೆಗೆ ತಮ್ಮ ಜೀವನದಲ್ಲಿ ಆಗುವಂತ ಕಷ್ಟ ಸುಖದಲ್ಲಿ ಕೂಡ ತಮ್ಮ ತಮ್ಮನಾಗಿ ತಮ್ಮ
ವಿದ್ಯಾರ್ಥಿಯಾಗಿ ತಮ್ಮ ಮನೆ ಮಗನಾಗಿ ತಮ್ಮ ಜೊತೆಗೆ ಸದಾ ಕಾಲ ಈ ಜಿಲ್ಲಾಡಳಿತ ನಾನಾಗಿರ್ಬೋದು ಶಾಸಕರಾಗಿರ್ಬೋದು ಇಲ್ಲಿ ವೇದಿಕೆ ಮೇಲೆ ಇರುವಂತಾರು ಪ್ರತಿಯೊಬ್ಬರು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ ನನಗೆ ಇಷ್ಟು ಅದ್ದೂರಿಯಾಗಿ ಮಾತಾಡಲಿಕ್ಕೆ ತಾವು ಬಂದಾಗ ಹೂ ಹಾಕ್ತಿದ್ರು ತಮ್ಮಿಂದ ಹೂ ಹಾಕ್ಸುವಂತ ದೊಡ್ಡವನು ನಾನಲ್ಲ ಅಂತೇಳಿ ನಾನು ಬೇಡ ಅಂತ ಹೇಳಿದೆ ಯಾಕಂದ್ರೆ ತಮ್ಮ ಪ್ರೀತಿ ಅಭಿಮಾನ ಈ ಅಭಿಮಾನಕ್ಕೆ ತಾವು ಏನು ತೋರಿಸಿದ್ರಲ್ಲ ಈ ಅಭಿಮಾನನ ತಮ್ಮ ವಿದ್ಯಾರ್ಥಿಗಳು ತಮ್ಮ ಮಕ್ಕಳ ಮೇಲೆ ಇಟ್ಟು ತಮ್ಮ ಜೊತೆಗೆ ನಾನು ಕೂಡ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ತಾವು ಯಾವ ರೀತಿ ಶಿಕ್ಷಣ ಕೊಟ್ಟು ಅವನು ಉತ್ತಮ ಪ್ರಜೆಯಾಗಿ ಮಾಡ್ತಿರೋ ನಾನು ಕೂಡ ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ನಾನು ನಮ್ಮ ತಾಯಂದಿರಿಗೆ ಅಕ್ಕಂದಿರಿಗೆ ಹೇಳಿದೆ ಬೇಡಮ್ಮ ನಿಮ್ಮ ಹೂ ಹಾಕ್ಬೇಡ ಅಂತೇಳಿ ಅದನ್ನ ಅನ್ಯತ್ವ ಭಾವಿಸ್ಲಾರ್ದೇನೆ ಆ ಹೂವು ಹಾಕ್ಸ್ಕೊಳ್ಳುವಷ್ಟು ದೊಡ್ಡ ಇನ್ನ ನಾವು ಕಾರ್ಯನೂ ಮಾಡಿಲ್ಲ ಅಂತ ದಿನ ಬಂದೇ ಬರುತ್ತೆ ಅವತ್ತು ತಾವೆಲ್ಲರ ಕೂಡ ಹಾಕ್ಬೇಕು ಈ ನಾಡನ್ನ ಈ ಬಳ್ಳಾರಿ ಜಿಲ್ಲೆಯನ್ನ ಉತ್ತಮ ರೀತಿಯಾಗಿ ಅಭಿವೃದ್ಧಿ ಮಾಡಿದ ಮೇಲೆ ಅವನ್ನೆಲ್ಲ ಮಾಡೋಣ ಅನ್ನುವಂತ ವಿಚಾರವನ್ನು ತಿಳಿಸಿ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ಸಂಘದ ಪರವಾಗಿರುವಂತ ಪ್ರತಿಯೊಬ್ಬ ಪದಾಧಿಕಾರಿಗಳು ಕೂಡ ನಾನು ಅವರ ಹೆಸರು ಹೇಳ್ತಾ ತಮಗೆಲ್ಲ ಕೂಡ ಈ ಕಾರ್ಯಕ್ರಮವನ್ನ ಬಹಳಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.